ದಾವಡ ಜಿಲ್ಲೆ ದಾವಡ ತಾಲೂಕು ಹಂಗರಕಿ ಗ್ರಾಮ ಪಂಚಾಯತಿಯ ಖಾನಾಪುರ ಗ್ರಾಮದಲ್ಲಿದ್ದೇವೆ. ಖಾನಾಪುರ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇವೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಮಲ್ಲೇಶ್ ಮಡವರಪ್ಪ ಮಳಗಿ. ಮಲ್ಲೇಶ್ ಮಡವರಪ್ಪ ಮಳಗಿ ಅವರಿಗೆ ನಮ್ಮ ಗ್ರಾಮೀಣ ಟಿವಿ ತುಂಬ ಕಿರು ಸನ್ಮಾನ ಕಾರ್ಯಕ್ರಮ, ಅದನ್ನ ಇವರನ್ನ ಒಬ್ಬರು ಹಿರಿಯರು ನಡೆಸ್ಕೊಳ್ಬೇಕಂತ ನಾನು ಕೇಳ್ಕೊತಿದ್ದೇನೆ. ಬಿ ಆರ್ ಮಡಾಳೆ ಅವರು ಮರಾಡ ನಡೆಸ್ಕೊಳ್ಬೇಕಂತ ಕೇಳ್ಕೊತೀನಿ. ನಿಮ್ಮ ಖಾನಾಪುರ ಗ್ರಾಮ ಪಂಚಾಯತಿ ಗ್ರಾಮದ ಸದಸ್ಯರಾಗಿದ್ದೀರಿ. ನಿಮ್ಮ ಗ್ರಾಮದಲ್ಲಿ ಒಟ್ಟು ಎಷ್ಟು ಮತಗಳಿವೆ ಸರ್? ನಮ್ಮ ಗ್ರಾಮದಲ್ಲಿ 700 ಮತಗಳು ಅದಾವ್ರಿ. 700 ಮತಗಳು. 700 ಮತಗಳಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಮತಗಳು ಎಷ್ಟು? ನಾನು 700 ಮತದಲ್ಲಿ 290 ಮತ ನಮಗೆ ಬಂದವ್ರಿ. 290 ಮತಗಳನ್ನು ಪಡೆದಿದ್ದೀರಾ. ಸರ್ ನೀವು ಇದಕ್ಕಿಂತ ಮೊದಲು ಏನು ಮಾಡ್ಕೊಂಡಿದ್ರಿ? ನಾವು ಇದಕ್ಕಿಂತ ಮೊದಲು ಹೊಲಕ್ಕೆ ಅಗ್ರಿಕಲ್ಚರ್ ಮಾಡ್ಕೊತೇವೆ. ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದೆ. ಅಗ್ರಿಕಲ್ಚರಿಂದ ಈ ರಾಜಕೀಯಕ್ಕೆ ಬರೋದಕ್ಕೆ ಏನು ಕಾರಣ ಸರ್? ಏನು ರಾಜಕೀಯ ಬರ್ಬೇಕು ಅಂದ್ರೆ ಈಗ ಸುಮಾರು ವರ್ಷದಿಂದ ನೋಡತಾನೆ ಊರು ಇಂಪ್ರೂವ್ಮೆಂಟ್ ಆಗಿಲ್ಲ. ಯಾವುದೋ ಒಂದು ಹಂತಕ್ಕೆ ಬೇರೆ ಹಳ್ಳಿಗೆ ನಮಗೆ ಹೋಲಿಕೆ ಕೊಟ್ಟು ಭಾಳ ಹಿಂದುಳಿ ಆಗತೈತಿ. ಆ ಉದ್ದೇಶ ಇಟ್ಕೊಂಡು ನಾವು ಒಂದು ಅಧಿಕಾರಕ್ಕೆ ಬಂದು ಒಂದು ಊರ್ನ ಒಂದು ಮಾದರಿ ಗ್ರಾಮ ಮಾಡ್ಬೇಕನ್ನೋ ಉದ್ದೇಶದಿಂದ ನಾ ಈ ರಾಜಕೀಯ ಹೇಳಿದ್ದೆ. ನಮ್ಮ ಗ್ರಾಮನ ಅಭಿವೃದ್ಧಿ ಮಾಡ್ಬೇಕನ್ನೋ ದೃಷ್ಟಿಯಿಂದನೇ ಬಂದಿದ್ದೀರಾ. ಒಳ್ಳೆಯ ಅಭಿಪ್ರಾಯ ಸರ್. ಸರ್ ನಿಮಗೆ ರಾಜಕೀಯಕ್ಕೆ ಬಂದಿರಲ್ಲ, ನಿಮಗೆ ರಾಜಕೀಯ ಜೀವನ ಹೇಗೆ ಅನಿಸ್ತಿದೆ? ರಾಜಕೀಯ ಜೀವನ ಇನ್ನೂ ನಾ ಈಗ ಫಸ್ಟ್ ಮೆಟ್ಲ ಹತ್ತಿದ್ದೇನೆ. ಇನ್ನು ಮ್ಯಾಗ ಬರ್ಬರ್ತಾ ಅದರ ಅನುಭವ ಆದಾಗ ನಮಗೆ ಇದಕ್ಕೈತಿ. ಈಗ ಪೈಲ ಪೈಲ ಈಗ ನಾವು ಒಂದೇ ಹಂತದಾಗ ಇದು ಹತ್ತಿದ್ದೇನೆ ಮೆಟ್ಲ. ಇದರ ಬಗ್ಗೆ ಇನ್ನೂ ಅನುಭವ ಇಲ್ಲ ಅಂತ ಹೇಳಿದ್ರೆ ಸರ್ ನೀವು ನಿಮ್ಮನ್ನು ಯಾವ ಪಕ್ಷದಿಂದ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ? ನಾವು BJP ರಾಷ್ಟ್ರೀಯ ಪಕ್ಷ ಐತಲ್ಲ ಅದರಿಂದ ಗುರುತಿಸ್ಲಿಕ್ಕೆ ಇಷ್ಟಪಡ್ತೀವಿ. BJPಯಿಂದ ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ. ನಿಮಗೆ BJPಯಲ್ಲಿ ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರಾ? ನಮ್ಮ ಬಾಜು ಹಳ್ಳಿಯವರು ಧನ್ಯಾರದಾರಲ್ರಿ, ಅಮೃತ ದೇಸಾಯಿ ಅವರು. ದೇಸಾಯಿ ಅವರೇ ಸ್ಫೂರ್ತಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಏನು ಹೇಳಿಕೆ ಇಷ್ಟಪಡ್ತೀರಾ ಸರ್ ನೀವು? ಧನ್ಯಾರಿಗೆ ಅವರು ನಮಗೆ ಹಿರಿಯರು, ನಮ್ಮ ಮಾರ್ಗದರ್ಶಿಗಳು ಇರಿ. ಯಾಕಂದ್ರೆ ಯುವಕರಿಗೆ ಒಂದು ಚೈತನ್ಯ ಕೊಡುವಂಥ ವ್ಯಕ್ತಿ ಯುವ ನಾಯಕರವರು. ಅವರಿಂದ ನಾವು ಬೇಕಾದಂಥ ಕೆಲಸ ಆದರೂ ನಾವು ಮಾಡ್ಕೋಬೋದು. ಒಂದು ಬೇಕಾದಂಥ ಏನೋ ಇದ್ದರೂ ಅವರು ನಮಗೆ ಮಾರ್ಗದರ್ಶಿಗಳಾಗಿರ್ತಾರೆ. ಅವರು ಒಂದು ಒಳ್ಳೆಯ ನಾಯಕರು ನಮಗೆ. ಅವರು ನಾವು ಯಾವ ಟೈಮ್ದಾಗದು ಅಪ್ರಿಷಿಯೇಟ್ ಮಾಡ್ತೇವೆ. ಸರ್ ನಮಗೆ ಒಟ್ಟು ಎಷ್ಟು ವರ್ಷದ ರಾಜಕೀಯ ಅನುಭವ ಇದೆ? ಇದಕ್ಕಿಂತ ಮುಂಚೆ ಒಂದು 10 ಇಯರ್ ರಾಜಕೀಯ ಅನುಭವ ಇದೆ. 10 ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರೆ. ಇದಕ್ಕಿಂತ ಮುಂಚೆ ನೀವು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರಿ? ಸ್ಪರ್ಧಿಸಿದ್ವಿ. ಒಂದು ಸರ್ತಿ ಸ್ಪರ್ಧಿಸಿ ಒಂದು ಸರ್ತಿ ಒಂದು 5-6 ಓಟ್ಲಿಂದ ಬಿದ್ದೆ. ನಾನು ಸೋತಿದ್ರಿ. ಫಸ್ಟ್ ಟೈಮ್ ನೀವು ಆರಿಸಿ ಬಂದಿದ್ದೀರಾ. ಸರ್ ಈಗ ನೀವು ಆರಿಸಿ ಬರ್ಲಿಕ್ಕೆ ನಿಮ್ಮ ಊರಿನ ಪ್ರತಿಯೊಬ್ಬ ಜನತೆ ಕಾರಣ, ಎಲ್ಲರೂ ಓಟ್ ಹಾಕಿ ಆರಿಸಿ ತಗೊಂಬಂದಿದ್ದಾರೆ. ಅವರಿಗೆ ನಮ್ಮ ಗ್ರಾಮೀಣ ಜೀವಿ ಮುಖಾಂತರ ಏನು ಹೇಳಿಕೆ ಇಷ್ಟಪಡ್ತೀರಾ ನೀವು? ಈ ನಮಗೆ ಈಗ ನಮ್ಮ ಪ್ರತಿಯೊಬ್ಬರು ಓಟ್ ಹಾಕಿ ನಮಗೆ ಆಶೀರ್ವಾದ ಮಾಡಿರಲ್ಲ. ಅವರು ವಿಮಾನ ಯಾವತ್ತು ಮರೆಯೋದಿಲ್ಲ. ಅವರು ಎನಿ ಟೈಮ್ ಬಂದರೂ ಅವ್ರಿಗೆ ನಾನು ಅವ್ರ ಕರೆಗೆ ಹೋಗ್ಬಿಟ್ಟು ಅವ್ರು ಯಾವುದೇ ಕೆಲಸ ಆಗಲಿ ಏನೇ ಆಗಲಿ ಅವ್ರಿಗೆ ನಾನು ನಿಂತು ಕಾರ್ ಮಾಡ್ತೀನಿ. ಅವರು ಈ ನಮಗೆ ಮಾಡಿದಂಥ ಆಶೀರ್ವಾದ ನಾನು ಎಂದೆಂದು ಮರೆಯೋದಿಲ್ಲ ಅನ್ನೋದಂತ ಅವ್ರಿಗೆ ನಾನು ಇಷ್ಟು ಮಾತ್ರ ಹೇಳ್ತೀನಿ. ಸರ್ ಈಗ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲವೇ ದಿನ ಆಯ್ತು, ಇನ್ನು 5 ವರ್ಷ ನಿಮ್ಮ ಕೈಯಲ್ಲಿ ಅಧಿಕಾರ ಇರುತ್ತೆ. 5 ವರ್ಷದಲ್ಲಿ ನಿಮ್ಮ ಊರಿನ ಜನತೆಗೆ ನೀವು ಏನೇನು ಕೆಲಸ ಮಾಡ್ಕೊಳ್ಬೇಕಂತ ಅನ್ಕೊಂಡಿದ್ದೀರಾ? ಏನೇನು ಅಭಿವೃದ್ಧಿ ಕೆಲಸ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ನಮ್ಮೂರಿನ ಜನತೆಗೆ ನಮ್ಮ ಊರಿಗೆ ಬೇಕಾಗಿದ್ದುದು ಮೊದಲೇ ಕುಡಿ ನೀರು, ಆಮೇಲೆ ರೋಡ, ಆಮೇಲೆ ಗಟ್ಟದ ಊರಿಗೆ ಸ್ವಚ್ಛತೆ, ಆಮೇಲೆ ಕೆಮ್ಮೆ ಕೆಲವೊಬ್ಬರು ಅಗ್ದಿ ನಿರ್ಗತಿಕರು ಮನೆ ಇಲ್ಲಂಗದ ಅವರಿಗೆಲ್ಲ ನೆರಳು ಮಾಡಬೇಕು. ಈ ಕೆಲವೊಂದು ಇನ್ನೂ ಆಸೆ ಇಟ್ಕೊಂಡು ನಾವು ಇಂಪ್ರೂವ್ಮೆಂಟ್ ಮಾಡ್ಬೇಕಂತ. ಶೌಚಾಲಯ ಮುಕ್ತ ಗ್ರಾಮ, ಶೌಚಾಲಯ ಮುಕ್ತ ಗ್ರಾಮ ಅದನ್ನು ಫಸ್ಟ್ ಪ್ರಿಫರೆನ್ಸ್ ನಾವು ಕೊಟ್ಟಿದ್ದೇವೆ. ಈಗ ಪ್ರತಿಯೊಂದು ಮನೆಗೂ ಶೌಚಾಲಯ ಮಾಡ್ಬೇಕಂತ ಅದಕ್ಕೆ ನಾನು ಹೆಚ್ಚಿನ ಒತ್ತನ್ನ ಕೊಡಕತ್ತಿದ್ದೇನೆ. ಅದಕ್ಕೆಲ್ಲ ಊರಿನ ಜನರ ಸಹಕಾರ ಇದೆ ಸರ್? ನಿಮ್ಗೆ ಸಹಕಾರ ಇದೆ ರೀ, ಪ್ರತಿಯೊಬ್ಬರು ಸಹಕಾರ ಇದೆ ನಮ್ಮ. ನಾವು ಮಾಡಂತ ಒಳ್ಳೆ ಕೆಲಸಕ್ಕೆ ಪ್ರತಿಯೊಬ್ಬರು ನಮ್ಗೆ ಕೂಡ ಕೈ ಜೋಡೋದು ಸ್ಪಂದಿಸ್ತೀವಿ. ನೀವು ಗ್ರಾಮ ಪಂಚಾಯತಿಯಲ್ಲಿ ಬರೋ ಎಲ್ಲ ಯೋಜನೆಗಳನ್ನ ಅವ್ರಿಗೆ ಸಮರ್ಪಕವಾಗಿ ಮುಟ್ಟಿಸುವಂತ ಕೆಲಸ ಮಾಡ್ತೀರಿ ಅಂತ ಅವ್ರಿಗೆ ಹೇಳ್ತಾ ಇದ್ದಾರೆ. ಹಾ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸರ್.
ನಮಸ್ಕಾರ ಸರ್. ತಮ್ಮ ಹೆಸರು? ಬಿ ಎಂ ಸಿ ರಾಜಪ್ಪ ಮುರಾರಿ. ಸರ್, ಈಗ ಮಡಿವಾಳಪ್ಪ ಮಾಳಿಗೆ ಅವರ ಅದಲ್ಲ, ಮಲ್ಲೇಶಪ್ಪ ಮಾಳಿಗೆ ಅವರ, ತಮಗೆ ಎಷ್ಟು ವರ್ಷದಿಂದ ಪರಿಚಯ ಇದ್ದಾರೆ ಸರ್? ನಮಗೆ ರೀ ಅವರು ಒಂದು ಅಂದಾಜು ಒಂದು ಇಪ್ಪತ್ತು ವರ್ಷ ಆತ್ರಿ. ಅವರು ಒಂದು ಸ್ವಲ್ಪ ತಿಳುವಳಿಕೆ ಬಂತಲ್ಲ ಅವಾಗಿಂದ ಅವ್ರು ನಮಗೆ ಪರಿಚಯ ಇದ್ದಾರೆ. ಈಗ 15 ವರ್ಷ ಆತ್ರಿ ಅವಾಗಿಂದ ಪರಿಚಯ ಇದ್ದಾರೆ ಸರ್. ಸರ್, ಅವರು ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ, ಈಗ ಅವ್ರ ಬಗ್ಗೆ ನಿಮ್ಮ ಊರಿನ ಜನರ ಅಭಿಪ್ರಾಯ ಏನು ಸರ್? ನಮ್ಮ ಊರಲ್ಲಿ ಎಲ್ಲ ಇದನ್ನ ವಿಚಾರ ಮಾಡ್ಲಿಕ್ಕಾಗಿ ಎಲ್ಲ ಥರದಿಂದ ಒಂದು ಯೋಗ್ಯ ಮನುಷ್ಯ ಅದಾನ ಅಂತ ತಿಳ್ಕಸಿ ಅವಾಗ ನಾವು ಮತ ಚಲಾಯಿಸಿವ್ರಿ. ಮತ ಹಾಕಿರಿ, ಎಲ್ಲರೂ ಒಳ್ಳೆ ಅಭಿಪ್ರಾಯದಿಂದ ಅವ್ರಿಗೆ ಮತ ಹಾಕಿ ಆರಿಸ್ತೀವಿ. ಸರ್, ಈಗ ನೀವು ಅವ್ರನ್ನ ಆರಿಸ್ತೀವಿ ಅನ್ನೋದಿರಲ್ಲ, ಅವರಿಂದ ಏನೇನು ಕೆಲಸ ಆಗಬೇಕಂತ ನೀವು ಅಪೇಕ್ಷಿಸಿದ್ದೀರಾ? ನಮ್ಮ ಊರಿಗೆ ಪಂಚಾಯತಿ ಗ್ರಾಂಟ್ ಏನು ಬಂದಿರ್ತೈತಲ್ರಿ, ಅದು ನಮ್ಮಲ್ಲಿ ಹಂಗರಿಕಿ ಗ್ರಾಮ ಪಂಚಾಯತಿ ಒಳಗೆ 9 ಸದಸ್ಯರೊಳಗೆ ನಮಗೇನು ವಾರ್ಡ್ ಮೇಲೆ ಏನು ಬಡದು ಬರ್ತೈತಲ್ಲ ಆ ಅನುದಾನದೊಳಗೆ ನಮ್ಮ ಊರಾಗ ಏನು ಪ್ರಗತಿ ಆಗತ್ತೆ ಆ ಪ್ರಗತಿ ಮಾಡಂತ ಹೇಳುವಂತ ಅನುಭವ ನಮಗೈತ್ರಿ. ಮುಖ್ಯವಾಗಿ ನೀವು ಏನು ಬೇಕು ಅಂದರೆ ಶೌಚಾಲಯ ಆಗಲಿ, ರಸ್ತೆ ಸುಧಾರಣೆ, ನೀರಿಂದ ಗಟ್ಟರದ ಗ್ರಾಮ ಪಂಚಾಯತಿ ಅಂತ ಗ್ರಾಮ ಪಂಚಾಯತಿಯಿಂದ ಅಷ್ಟೇ ಪ್ರಗತಿ ಆಗೋಕ್ಕೆ ಸಾಧ್ಯ ಇಲ್ಲ. ತಾಲೂಕು ಪಂಚಾಯತಿ ಬರಬೇಕಾದಂಥ ಅನುದಾನ, ಜಿಲ್ಲಾ ಪಂಚಾಯತಿ ಬರಬೇಕಂತ ಅನುದಾನ, ಆಮೇಲೆ ಎಮ್ ಎಲ್ ಎಂದ ಬರಬೇಕಾದಂಥ ಅನುದಾನ, ಯಾವ ಇಲಾಖೆಯಿಂದ ಅನುದಾನ ಬರ್ತಾವಲ್ಲ ಅವನ್ನೆಲ್ಲ ಚಟುವಟಿಕೆಯಿಂದ ಓಡಾಡಿ ನಮ್ಮ ಊರಿಗೆ ಸೌಲಭ್ಯ ತರುವಂಥ ವ್ಯವಸ್ಥೆ ಮಾಡ್ತಾನೆ ಅನ್ನುವಂಥ ಭರವಸೆ ನಮಗೆ ಇದ್ದಿದ್ದಕ್ಕೆ ಅವನ್ನ ನಾವು ಮೆಂಬರ್ ಮಾಡೇವ್ರಿ. ಅವನ್ನೆಲ್ಲ ಆರಿಸ್ತೀವಿ, ಅವ್ರಿಗೆಲ್ಲ ನಿಮ್ಮ ಸಹಕಾರ ಇದೆ ಸರ್. ಧನ್ಯವಾದ. ಗ್ರಾಮೀಣ ಟಿವಿ ಜೊತೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡೋದಕ್ಕೆ ನಮ್ಮ ಗ್ರಾಮೀಣ ಟಿವಿ ಜೊತೆಯಿಂದ ತುಂಬಿರುವ ಧನ್ಯವಾದಗಳನ್ನು ಹೇಳ್ತೇನೆ. ಓಲ್ ಟು ಗ್ರಾಮೀಣ ಟಿವಿ ಕ್ಯಾಮರಾಮನ್ ಹುಸನ್ ಜೊತೆ ಕೊಟ್ರೇಶ್.